ಸಮಯದ ಹಿಂದೆ ನಡೆದಿರೋ ಘಟನೆಗಳು, ಮಣ್ಣಾಗಿರೋ ವ್ಯಕ್ತಿಗಳು, ಮರಳಿ ಬಂದಾಗ ಕಾಡೋ ಪ್ರಶ್ನೆಗಳೆಷ್ಟು, ಕೆರಳೋ ಕುತೂಹಲ ಎಂಥದ್ದು, ಇವನ್ನೂ ಮೀರಿ ಆಗೋ ಅಪಾಯಗಳೆಷ್ಟು. ಈ ಸ್ಟೇಟ್ಮೆಂಟ್ ಮಾಡ್ತಿರೋದಕ್ಕೆ ರೀಸನ್ ನಿಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಹೊಂಬಾಳೆ ಪ್ರೊಡಕ್ಷನ್ಸ್ ತಮ್ಮ 10ನೇ ಸಿನಿಮಾದ ಟೈಟಲ್ ಅನೌನ್ಸ್ ಮಾಡಿದ್ದಾರೆ ವಿತ್ ಅ ಬ್ಯೂಟಿಫುಲ್ ಗ್ಲಿಂಪ್ಸ್. ರಿಚರ್ಡ್ ಆಂಟೋನಿ, ಇದೊಂದು ಕ್ರೈಮ್ ಥ್ರಿಲ್ಲರ್ ಜಾನರ್. ಮೋರ್ ಸ್ಪೆಸಿಫಿಕಲಿ, ಪಕ್ಕಾ ರಿವೆಂಜ್ ಸ್ಟೋರಿ ಅಂದರೆ ಖಂಡಿತ ತಪ್ಪಾಗಲ್ಲ. ಬಿಕಾಸ್ ಹಿಂದಿನ ಪೋಸ್ಟರ್ ಹಾಗೆ ಇವತ್ತಿನ ವಿಡಿಯೋ ಇದನ್ನು ಸ್ಟ್ರಾಂಗ್ ಆಗಿ ಕನ್ವೆ ಮಾಡ್ತಿದೆ. ಆದರೆ ಗೂಸ್ ಬಂಪ್ಸ್ ಕ್ರಿಯೇಟ್ ಮಾಡಿದ್ದು ಮಾತ್ರ ಈ ವಿಷಯ, ಬಿಫೋರ್ ಆ್ಯಂಡ್ ಆಫ್ಟರ್ ಉಳಿದವರು ಕಂಡಂತೆ. ಆ್ಯಂಡ್ ರಿಚರ್ಡ್ ಆಂಟೋನಿ ಇದರ ಕಂಟಿನ್ಯೂಡ್ ಪಾರ್ಟ್ ಆಗಿರ್ಬೋದಾ, ಅಥವಾ ಸಮುದ್ರ ರಾಜನ ಪಾಶವನ್ನೇ ಹೂಮಾಲೆ ಮಾಡಿಕೊಂಡ ರಿಚಿಯ ಪ್ಯೂರ್ ರಿವೆಂಜ್ ಸ್ಟೋರಿ ಇರ್ಬೋದಾ, ಆರ್ ಇದಕ್ಕೂ ಒಂದು ಕೈ ಮೇಲೆ ಹೋಗಿ ಎರಡೂ ಕಾಂಟೆಕ್ಸ್ಟ್ಗಳನ್ನ ಒಂದೇ ಪ್ಲಾಟ್ನಲ್ಲಿ ತರ್ಬೋದಾ? ಎಲ್ಲದಕ್ಕೂ ಶೆಟ್ರೆ ನೆಕ್ಸ್ಟ್ ಅಪ್ಡೇಟ್ಗಳಲ್ಲಿ ಕ್ಲೂ ಕೊಡಬೇಕು. ಬಟ್ ಇಲ್ಲೊಂದು ವಿಷಯ ಇದೆ, ವಿಡಿಯೋ ನೋಡಿದವನಿಗೆ ಕಂಡಿದ್ದು ಕೆಲವು, ಅನಲೈಸ್ ಮಾಡೋ ತಲೆಗೆ ಕಾಣಿಸಿದ್ದು ಕುತೂಹಲದ ಹಲವು ಕುರುಹುಗಳು. ಹಾಗೆ ನನ್ನ ಗಮನ ಕದ್ದ ಎರಡು ವಿಚಾರಗಳನ್ನು ಪ್ರೆಸೆಂಟ್ ಮಾಡೋಕ್ಕೂ ಮುಂಚೆ ಒಂದು ಚಿಕ್ಕ ಡಿಸ್ಕ್ಲೇಮರ್, ಇದು ಪ್ಯೂರ್ಲಿ ನಾ ಕಂಡಂಥ ವಿಷಯಗಳು, ಉಳಿದದ್ದೆಲ್ಲವೂ ನನ್ನ ತರ್ಕಕ್ಕೆ ನಿಲುಕದ್ದು. ಮೊದಲನೇದು, ಗೋರಿ ಮೇಲೆ ಕೆತ್ತಿರೋ ವಿ ವಿಲ್ ಮೀಟ್ ಒನ್ಸ್ ಅಗೈನ್ ಅನ್ನೋ ಸ್ಟೇಟ್ಮೆಂಟ್. ಇದು ಉಳಿದವರು ಕಂಡಂತೆ ಸಿನಿಮಾದಲ್ಲಿ ಪ್ರಶ್ನೆಗಳಾಗೇ ಉಳಿದ ಅದೆಷ್ಟೋ ಘಟನೆಗಳನ್ನು ಕೋರಿಲೇಟ್ ಮಾಡ್ತಿದೆ. ಆ್ಯಂಡ್ ಇದಕ್ಕೆಲ್ಲ ಉತ್ತರ ಕೊಡೋಕೆ ಆ ಮೂವರಲ್ಲಿ ಒಬ್ಬ ಬರ್ತಿದ್ದಾನೆ, ದ್ವೇಷದ ಜ್ವಾಲೆಯನ್ನು ಹೊತ್ತು ತರ್ತಿದ್ದಾನೆ, ಟು ಆನ್ಸರ್ ದಿ ಅನ್ಆನ್ಸರ್ಡ್. ನಾಟ್ ಸರ್ಪ್ರೈಸಿಂಗ್ಲಿ, ಇದು ರಿಚಿ ಪಾತ್ರದ ಪುನರಾವರ್ತನೆ ಅನ್ನೋದರ ಕನ್ಫರ್ಮೇಷನ್ ಕೂಡ ಹೌದು. ಎರಡನೇದು, ವಿಡಿಯೋ ಎಂಡಲ್ಲಿ ಕಟ್ಟಾಗೋ ಬೋಟ್ ಫ್ರೇಮ್. ಸ್ವಲ್ಪ ಝೂಮ್ ಇನ್ ಮಾಡಿದ್ರೆ ಆ ಕಂಟೈನರ್ಸಲ್ಲಿ ಏನಿದೆ ಅನ್ನೋದರ ಕ್ಲಿಯರ್ ಇಂಡಿಕೇಶನ್ ಸಿಗುತ್ತೆ. ಆ್ಯಂಡ್ ಅದೇ ಎಸ್ ಎನ್ ಜಿ, ಸಿಂಥೆಟಿಕ್ ನ್ಯಾಚುರಲ್ ಗ್ಯಾಸ್. ಇಟ್ಸ್ ಅ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್. ಡೆಪ್ತ್ ಅನಾಲಿಸಿಸ್ಗೆ ಹೋಗೋ ಮುಂಚೆ ವಿಡಿಯೋನ ಸ್ವಲ್ಪ ರಿವೈಂಡ್ ಮಾಡಿದ್ರೆ ನಮಗೆ ಕಾಣೋದು ನೀರಲ್ಲಿ ಈಜ್ತಾ ಇರೋ ಒಬ್ಬ ವ್ಯಕ್ತಿ. ಫಾರ್ ಶೋರ್ ಅವನ ಡೆಸ್ಟಿನಿ ಇದೇ ಬೋಟ್. ಈಗ ನನ್ನ ಯೋಚನೆಗೆ ಬಂದ ವಿಷಯ ಒಂದೇ, ಈ ಎಸ್ ಎನ್ ಜಿಯನ್ನು ಯಾವುದೋ ಗ್ಯಾಂಗ್ ಸ್ಮಗಲ್ ಮಾಡ್ತಿದೆ. ಆ್ಯಂಡ್ ಅದರ ಲೀಡರೇ ಸಮುದ್ರ ರಾಜ. ಇವನು ಬಿಟ್ಟ ಪಾಶದಿಂದ ಬದುಕುಳಿದು ಅಲ್ಟಿಮೇಟ್ ರಿವೆಂಜ್ ತಗೊಳ್ಳೋದಕ್ಕೆ ಬರ್ತಿರೋದು ಕಥಾನಾಯಕ ರಿಚರ್ಡ್ ಆಂಟೋನಿ. ಈ ಅನಾಲಿಸಿಸ್ಗೆ ಸಪೋರ್ಟಿಂಗ್ ಆಗಿ ನನಗೆ ಸಿಕ್ಕಿದ್ದು ಇಂಟ್ರೋನಲ್ಲಿ ಬಂದಂತಹ ಒಂದು ಸ್ಟೇಟ್ಮೆಂಟ್. ಘಟ್ಟದ ಕೆಳಗಿರೋ ಜಾಗ ಎಲ್ಲ ಸಮುದ್ರ ರಾಜನದ್ದೇ, ಅವನದನ್ನು ಮತ್ತೆ ಪಡೆಯೋದಕ್ಕೆ ಬಂದಾಗ ಪಾಶ ಎಸಿತಾನೆ. ಬಲಿಯಾದವರು ಮೂರು, ಫಿನಿಕ್ಸ್ನಂತೆ ಎದ್ದು ಬಂದವನು ಒಬ್ಬ. ಸೊ ನಾನು ಜಾಸ್ತಿ ಕನ್ವಲ್ಯೂಟ್ ಮಾಡದೆ ಸ್ಟ್ರೈಟ್ ಅವೇ ಹೇಳೋದಾದರೆ, ಈ ಕಥೆ ಒಂದು ಸ್ಮಗ್ಲಿಂಗ್ ಬಿಸ್ನೆಸ್ನ ಬೇಸ್ ಮೇಲೆ ಬಿಲ್ಡ್ ಆಗಿರ್ಬೋದು. ಆ್ಯಂಡ್ ಇದರ ಮೋನೋಪಲಿಗೋಸ್ಕರ ಹೊಡೆದಾಡೋ ಇಬ್ಬರು ವ್ಯಕ್ತಿಗಳು ಆ್ಯಂಡ್ ಅವ್ರು ಯಾರು ಅನ್ನೋದನ್ನು ಮತ್ತೆ ಹೇಳಬೇಕಾಗಿಲ್ಲ. ಇದಿಷ್ಟನ್ನು ಕೇಳಿದ್ಮೇಲೆ ಮನಸ್ಸಿಗೆ ಬಂದಿದ್ದನ್ನು ಮಾಡೋದಲ್ಲ, ತಲೆಗೆ ಬಂದಿದ್ದನ್ನೆಲ್ಲ ಹರಟೋದಲ್ಲ ಅಂತ ಮಾತ್ರ ಕಮೆಂಟ್ ಮಾಡಬೇಡಿ. ಇದು ಪ್ಯೂರ್ಲಿ ನನ್ನ ಪಾಯಿಂಟ್ ಆಫ್ ವ್ಯೂ. ಫೈನಲಿ, ಇದನ್ನೆಲ್ಲ ಪಕ್ಕಕ್ಕಿಟ್ಟರೆ ಉಳಿದವರು ಕಂಡಂತೆ ಸಿನಿಮಾದ ಎಸೆನ್ಸ್ ಇಲ್ಲಿ ಇನ್ನೂ ಎಲಿವೇಟ್ ಆಗಿದೆ. ಕರಾವಳಿಯ ಕಂಪು, ಹುಲಿ ಕುಣಿತದ ಸೊಬಗು ಕಥೆಗೆ ಇನ್ನಷ್ಟು ಫ್ಲೇವರ್ ಆ್ಯಡ್ ಮಾಡ್ತಿದೆ. ಒಟ್ಟಿನಲ್ಲಿ ಡೈರೆಕ್ಷನ್ಗೆ ಶೆಟ್ರು ಕಮ್ಬ್ಯಾಕ್ ಮಾಡಿದ್ದು ಪ್ರತಿಯೊಬ್ಬರಿಗೂ ಖುಷಿ ತಂದಿದೆ. ಮಾತಲ್ಲಿ ಬಾಂಬ್ ಸಿಡಿಸೋದಕ್ಕಿಂತ ಕೃತಿಗೆ ಇಂಪಾರ್ಟೆನ್ಸ್ ಕೊಟ್ಟು ಯಶಸ್ಸಿನ ಸದ್ದಿಂದ ಎಲ್ಲರೂ ಬಾಯಿ ಮುಚ್ಚಿಸ್ತೀನಿ ಅನ್ನೋದನ್ನು ಪಾಯಿಂಟ್ ಔಟ್ ಮಾಡಿದ್ದಾರೆ. ಇದಕ್ಕಿಂತ ಒಳ್ಳೆ ರಿಪ್ಲೈ ಮತ್ತೊಂದಿಲ್ಲ ಅನ್ನೋದು ನನ್ನ ಭಾವನೆ. ನೀವೇನಂತೀರಾ?